ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕಥಾವಚನ ಕಾರ್ಯಕ್ರಮ. ಓದುತ್ತಿರುವ ಕಾದಂಬರಿ ನೃಪತುಂಗ ತಾರಾಸು ಬರೆದಿದ್ದು. ಮಂಜೇಶ್ವರದ ಗೋವಿಂದ ಪೈಗಳಿಗೆ ಈ ಕಾದಂಬರಿಯನ್ನು ಸಮರ್ಪಿಸಿದ್ದಾರೆ. ಆ ಎರಡು ಸಾಲುಗಳನ್ನು ಓದಿ ಮತ್ತೆ ನಾನು ಕಾದಂಬರಿಯನ್ನು ಓದಲಿಕ್ಕೆ ಪ್ರಾರಂಭಿಸ್ತೇನೆ. ಯಾರ ಉನ್ನತ ಬಾಳು ಕಿರಿ ಸಾಹಿತಿಗಳ ಪಾಲಿಗೆ ನಂದಾದೀಪದಂತೆ ಬೆಳಕಾಗಿದೆಯೋ, ಯಾರ ಕನ್ನಡ ಅಭಿಮಾನ ಪಾಂಡಿತ್ಯ ಸಂಶೋಧನಾಸಕ್ತಿ ಎಳೆಯರಿಗೆ ನಿತ್ಯ ಸ್ಫೂರ್ತಿಯಾಗಿದೆಯೋ, ಯಾರ ಮಮತೆಯ ಅಮೃತ ನುಡಿಯ ರಸಧಾರೆ ನೂರು ಕಗ್ಗಲ್ಲಿನಲ್ಲಿ ಕುಸುಮವನ್ನು ಕೊನರಿಸಿದೆಯೋ, ಯಾರ ಬಾಳು ಜೀವಂತ ಕವಿತೆಯ ಅವತಾರವಾಗಿದೆಯೋ ಆ ರಾಷ್ಟ್ರಕವಿ, ಆ ರಾಷ್ಟ್ರಕವಿ ಮಂಜೇಶ್ವರದ ಗೋವಿಂದ ಪೈಗಳಿಗೆ ಕಿರಿಯನ ಒಲವಿನ ಕಾಣಿಕೆ. ಕಿರಿಯನ ಒಲವಿನ ಕಾಣಿಕೆ, ನೃಪ ತುಂಗ. ಭಾಗ ಒಂದು. ಎಲ್ಲೆಡೆಯಲ್ಲೂ ಆನಂದವೇ ಆನಂದ. ಅರಮನೆ ರಾಜಧಾನಿಗಳಲ್ಲಷ್ಟೇ ಅಲ್ಲ, ದೇಶಕ್ಕೆ ದೇಶವೇ ಸಂತೋಷ. ಸಾಗರದ ಹೆದ್ದೆರೆಗಳ ತೊಟ್ಟಲಿನಲ್ಲಿ ತೂಗಯ್ಯ ತೂಗುಯ್ಯಾಲೆ ಆಡುತ್ತಿದೆ. ದೇಶಕ್ಕೆ ದೇಶವೇ ಹರ್ಷದಿಂದ ಹಸೆ ಏರಲಿರುವ ವಧುವಿನಂತೆ ಸಿಂಗರಿಸಿಕೊಂಡು ನಲಿಯುತ್ತಿದೆ. ಎಲ್ಲರ ಮುಖಗಳು ಶರದ್ರಾತ್ರಿಯ ಬೆಳದಿಂಗಳು ತುಂಬಿದ ಮುಗಿಲಿನಂತೆ ಉಲ್ಲಾಸೋಜ್ವಲವಾಗಿದೆ. ಸುಖವಾಗಲಿ ದುಃಖವಾಗಲಿ ಒಂಟಿಯಾಗಿ ಬರುವುದಿಲ್ಲ, ಇಲ್ಲದಾಗ ಇಲ್ಲ. ಬರುವಾಗ ಹಿಂಡು ಹಿಂಡಾಗಿ ಹುಣ್ಣಿಮೆಯ ಮಧ್ಯರಾತ್ರಿ ಏರಿ ಏರಿ ಬರುವ ಕಡಲ ಅಲೆಗಳಂತೆ ಬರುತ್ತವೆ. ಈ ಮಾತು ಇಂದು ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿದ ಕನ್ನಡ ಜನಪದದ ಜನಕ್ಕೆ ಅಲ್ಲ, ಅಖಂಡ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಮನವರಿಕೆಯಾಗಿದೆ. ಅಷ್ಟೇ ಅಲ್ಲ, ಅಷ್ಟು ಅನಿರೀಕ್ಷಿತವಾಗಿ ಒದಗಿ ಬಂದ ಆ ಎರಡು ಹರ್ಷೋತ್ಸವಗಳಲ್ಲಿ ಯಾವುದಕ್ಕಾಗಿ ಜನ ಹೆಚ್ಚಾಗಿ ಆನಂದ ಪಡಬೇಕು? ಎರಡರಲ್ಲಿ ಯಾವುದು ಹೆಚ್ಚಿನದು? ವೆಂಗವಳ್ಳಿಯ ವಿಜಯವೇ? ರಾಜಪುತ್ರನರ ಜನನವೇ? ಎರಡು ಎಷ್ಟು ಅನಿರೀಕ್ಷಿತವೋ ಅಷ್ಟೇ ಮಹೋದೋತ್ಸವದ ಘಟನೆಗಳು. ಆ ಎರಡು ಘಟನೆಗಳು ರಾಜ್ಯದ ಸಿಂಹಾಸನವನ್ನೇ ಕವಿದ ಇಬ್ಬಗೆಯ ಮಹಾಭೀತಿಯನ್ನು ನಿವಾರಣೆ ಮಾಡಿದ್ದು. ವೆಂಗವಳ್ಳಿಯ ವಿಜಯ ರಾಷ್ಟ್ರಕೂಟ ರಾಜ್ಯಕ್ಕೆ ನಿತ್ಯ ಭೀತಿ ಕಾರಣರಾಗಿದ್ದ ಪೂರ್ವ ಚಾಲುಕ್ಯರ ಮಗ್ಗಲು ಮುರಿದು ಅವರು ಮತ್ತೆ ಮೇಲೇಳದಂತೆ ಮಾನ್ಯ ಕೇಟದ ಮೇಲೆ ಕತ್ತಿ ಎತ್ತದಂತೆ ಮಾಡಿತ್ತು. ಅಬ್ಬಾ, ಈ 30 ವರ್ಷಗಳಲ್ಲಿ ಎಷ್ಟು ಸೊಕ್ಕಿ ಮೆರೆದಿದ್ದವರವರು. ಗೋವಿಂದ ಚಕ್ರವರ್ತಿಗಳ ಕಾಲದಲ್ಲಿ ಸೋತು ಶರಣಾಗತನಾಗಿ ಅವರ ಶಿಬಿರದ ಕಸ ಗುಡಿಸಿದ್ದ ಆ ವಿಕ್ರಮಾದಿತ್ಯ, ತನ್ನ ಸೇನೆಯೊಡನೆ ರಾಜಧಾನಿಯ ಕೋಟೆಯನ್ನು ಕಟ್ಟಿದ ಆ ವೆಂಗಿಯ ಕುನ್ನಿ ಗೋವಿಂದ ಚಕ್ರವರ್ತಿಗಳು ಸ್ವರ್ಗಸ್ಥರಾದರಿಂದ ಮೇಲೆ ಕೂಡಲೇ ಬೆಕ್ಕು ಕಣ್ಣುಮರೆಯಾದ ಮನೆಯಲ್ಲಿ ಚಿನ್ನಾಟವಾಡುವ ಇಲಿಯಂತೆ ಮತ್ತೆ ಮತ್ತೆ ರಾಜ್ಯದ ಮೇಲೆ ದಾಳಿ ಮಾಡಿದ್ದ, ಪ್ರಾಯಕ್ಕೆ ಬರದ 4-6 ಕಡೆಯ ತೊಂದರೆಯಿಂದ ತಲ್ಲಣಿಸುತ್ತಿದ್ದ ನೃಪತುಂಗ ಚಕ್ರವರ್ತಿಯ ಸಿಂಹಾಸನ ಏನಾಗುತ್ತದೋ ಎನಿಸಿತ್ತು ಜನಕ್ಕೆ. ವಿಕ್ರಮಾದಿತ್ಯನು ಸತ್ತಾಗ ಒಂದು ಗಳಿಗೆ ಇನ್ನು ಆ ಪೀಡೆ ತಪ್ಪಿತು ಎಂದುಕೊಂಡಿದ್ದರು. ಆದರೆ ವಿಜಯಾದಿತ್ಯನ ಬಳಿಕ ಪಟ್ಟಕ್ಕೆ ಬಂದ ವಿಷ್ಣುವರ್ಧನನಿಗೂ ಅದೇ ಸೊಕ್ಕೆ. ಈ ಬೆಂಕಿಯೊಡನೆ ಸರಸವಾಡುವ ಚಪಲವೇ ದಾಳಿ ಮಾಡುವುದು, ಅದು ವೆಂಗಿಹಳ್ಳಿಯ ಮೇಲೆ. ವೆಂಗಿಹಳ್ಳಿ ನೃಪತುಂಗ ಚಕ್ರವರ್ತಿಗಳು ಹುಟ್ಟಿದ ದಿನ ಅವರ ಕ್ಷೇಮಕ್ಕಾಗಿ ಸೋತು ತಲೆಗೊಟ್ಟ ವೇಳೆ ಒಡಿಚನಿಗೆ ಗೋವಿಂದ ಚಕ್ರವರ್ತಿಗಳು ಮೆಚ್ಚುಕೊಟ್ಟ ವೀರಮಾನ್ಯ. ಎರಡು ರಾಜ್ಯಗಳ ಗಡಿಯಲ್ಲಿದ್ದ ಆ ಗ್ರಾಮದ ಮೇಲೆ ದಾಳಿ ಮಾಡಿದ್ದ ವಿಷ್ಣುವರ್ಧನ. ಆ ಸುದ್ದಿ ಬಂದ ದಿನ ರಾಷ್ಟ್ರಕೂಟ ಸೇನೆ ಕೆಳಕಿದ ಕಾಳಸರ್ಪದಂತೆ ಕೆರಳಿತ್ತು. ಎಲ್ಲರ ಹೃದಯದಲ್ಲೂ ಪ್ರತೀಕಾರ ತ್ರಿಷೆಯ ಜ್ವಾಲಾಮುಖಿ ಆ ಸ್ಫೋಟನವಾಗಿತ್ತು. ಸೈನಿಕರಿರಲಿ, ಸಾಮಾನ್ಯ ಪ್ರಜೆಗಳು ಕತ್ತಿಗೆ ಕೈ ಚಾಚಿದ್ದರು. ದೇಶಕ್ಕೆ ದೇಶವೇ ಕಣಕಿದಾಗ ಸೆಟೆದು ನಿಲ್ಲುವ ಮುಳ್ಳು ಹಂದಿಯ ಮೈಯ ಕೋಟಿ ಮುಳ್ಳುಗಳಂತೆ ಕೆದರಿ ನಿಂತಿತ್ತು ಮೇಲೆ ಬೀಳಲು. ಆ ಪ್ರಚಂಡ ಕ್ರೋಧೋದ್ವೇಗದ ಹೊತ್ತಿನಲ್ಲೂ ಜನರ ಹೃದಯದಲ್ಲೊಂದು ಸಣ್ಣ ಸಂಶಯ ಸುಳಿಯಾಡುತ್ತಿತ್ತು. ಶಾಂತಿಪ್ರಿಯರಾದ ಸ್ನೇಹಾಭಿಲಾಷಿಗಳಾದ ನೃಪತುಂಗ ಚಕ್ರವರ್ತಿಗಳು ಏನು ಮಾಡುವರೋ, ಎಲ್ಲಿ ಕಗ್ಗೊಲೆಯ ಸಮರಕ್ಕೆ ಹೇಸಿ ಸಂಧಾನಕ್ಕೆ ಮನ ಮಾಡುವರೋ ಎಂದು ಒಂದೇ ಒಂದು ಗಳಿಗೆ ಆ ಸಂಶಯ. ಜಿನಸೇನಾಚಾರ್ಯರ ಶಿಷ್ಯರಾದ ನೃಪತುಂಗ ಚಕ್ರವರ್ತಿಗಳಿಗೆ ಅಹಿಂಸೆ ಗರ್ವ ಶ್ರೇಷ್ಠವಾದ ಧರ್ಮ ಎಂದು ಮನವರಿಕೆಯಾಗಿತ್ತು. ಅಹಿಂಸೆಯ ಅಮೃತದ ಅಸ್ಥಿಭಾರದ ಮೇಲೆ ನಿರ್ಮಿತವಾದ ಜಿನ ಸಮಯದಲ್ಲಿ ದೊರೆಗಳಿಗೆ ಪರಮ ವಿಶ್ವಾಸ. ಆದರೆ ಅವಿಶ್ವಾಸದಲ್ಲಿ ಆಚಾರ್ಯರೇ ಬೋಧಿಸಿದ್ದ ರಾಜಧರ್ಮವೂ ಮರೆತಿರಲಿಲ್ಲ. ಜನಸೇನಾಚಾರ್ಯರೇ ತಮ್ಮ ಪ್ರಶಾಂತ ಗಂಭೀರ ದೃಢವಾಣಿಯಲ್ಲಿ ಹೇಳಿದ್ದರು, ತಾವಾಗಿ ಯಾರೋ ಯುದ್ಧಕ್ಕೆ ರಕ್ತಪಾತಕ್ಕೆ ಹಾತೊರೆಯಬಾರದು. ಅಂಥ ಧರ್ಮ ಯುದ್ಧ ಇಹ ಪರಗಳ ವೈರಿ.
ಆದರೆ ಪ್ರಜಾಪಾಲನೆಗಾಗಿ ಅಗತ್ಯವಾದಾಗ ಯುದ್ಧಕ್ಕೆ ಹಿಂಜರಿಯುವ ಅರಸನನ್ನು ರಾಜ್ಯಲಕ್ಷ್ಮಿ ಹೇಸಿ ದೂರವಾಗುತ್ತಾಳೆ. ನಿಗ್ರಹ ಯೋಗ್ಯವಾದ ಶತ್ರುವನ್ನಾಗಲಿ ದುಷ್ಟ ಪುತ್ರನನ್ನಾಗಲಿ ಸಮಾನವಾಗಿ ನಿಗ್ರಹಿಸಿ ಪ್ರಜಾಪರಿಪಾಲನೆ ಮಾಡುವ ದೊರೆಯೇ ಸಮಂಜಸನು. ಈ ಮಾತನ್ನು ಚಕ್ರವರ್ತಿಗಳು ಮರೆತಿರಲಿಲ್ಲ. ಅಷ್ಟೇ ಅಲ್ಲ, ತಾವು ಹುಟ್ಟಿದಂದು ತಮ್ಮ ಕ್ಷೇಮಕ್ಕಾಗಿ, ನಿಷ್ಕಂಟಕ ದೀರ್ಘಾಯುಷ್ಯಕ್ಕಾಗಿ ತನ್ನ ತಲೆಗೊಟ್ಟ ಭಟನ ವಿಚಾರವೂ ಅವರಿಗೆ ನೆನಪಿತ್ತು. ಅವರ ತೊಟ್ಟಿಲಿಗೆ ಆ ವೀರ ಕಥೆಯನ್ನು ಸಾರುವ ಚಿನ್ನದ ಹಲಗೆಯನ್ನು ಕಟ್ಟಿಸಿದ್ದರು ಗೋವಿಂದ ಚಕ್ರವರ್ತಿಗಳು. ಚಿಕ್ಕಂದಿನಲ್ಲಿ ಅವರ ತೊಟ್ಟಿಲ ಬಂಗಾರದ ಸರಪಳಿಯ ಮೇಲೆ ತೂಗಾಡಿದ ಆ ಸುವರ್ಣ ಫಲಕ ಈಗ ಚಕ್ರವರ್ತಿಗಳ ಶಯ್ಯಾಗೃಹದಲ್ಲಿ ಅವರು ಎದ್ದ ಕೂಡಲೇ ಕಾಣುವಂತೆ ಹೊಳೆಯುತ್ತಿದೆ ಮಂಚದ ಇದಿರು. ದಿನ ದಿನವೂ ಹೇಳುತ್ತ, ನಿನಗಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಮರೆಯಬೇಡ. ಅರಸೊತ್ತಿಗೆ ನಿತ್ಯ ಸುಖ ಸಮಾರಾಧನೆಯ ಸುಪ್ಪತ್ತಿಗೆ ಎಲ್ಲ ಪ್ರಜೆಗಳ ವೀರಭಟರ ತ್ಯಾಗದ ಹಾಲಿನಿಂದ ಬೆಳೆದ ರಾಜ ಶರೀರ ಅವರ ಸೇವೆಗೆ ಮೀಸಲಾಗಬೇಕು. ರಾಜ ಮುಕುಟ ಆ ಸೇವಾವೃತದ ರತ್ನ ಕಂಕಣ ನಿತ್ಯ ನಿತ್ಯ ನೆಲಪಿರಲಿ. ನಿನಗಾಗಿ ಒಬ್ಬನು ಜೀವವಿತ್ತ. ಅಖಂಡ ಪ್ರಜಾಕೋಟಿಗಾಗಿ ಸಮಯ ಬಂದಾಗ ಪ್ರಾಣ ಕೊಡಲು ನೀನು ಸಿದ್ಧನಿರು. ದಿನ ದಿನದ ಈ ಎಚ್ಚರಿಕೆಯನ್ನು ಆ ಬಲಿದಾನವನ್ನು ಮರೆಯುವುದು ಸಾಧ್ಯವೇ? ಅದು ಬರೆಯ ಎಚ್ಚರಿಕೆಯ ಮಾತಲ್ಲ, ಅಪ್ಪಣೆ. ರಾಜ್ಯ ಸ್ವೀಕಾರ ಮಾಡಿದಂದು ಅಗ್ನಿ ಸಾಕ್ಷಿಯಾಗಿ ಕೈಗೊಂಡ ಪ್ರತಿಜ್ಞೆ. ನೃಪತುಂಗ ಚಕ್ರವರ್ತಿಗಳ ಈ ಪ್ರತಿಜ್ಞೆಯ ಬಲವನ್ನು ಪರೀಕ್ಷೆ ಮಾಡುವವನಂತೆ ವ್ಯಂಗ್ಯ ವಿಷ್ಣುವರ್ಧನ ವ್ಯಂಗಿಹಳ್ಳಿಯ ಮೇಲೆ ದಾಳಿ ಮಾಡಿದ್ದ. ಚಕ್ರವರ್ತಿಗಳು ವಿಷ್ಣುವರ್ಧನನ ಸಮರಾಹ್ವಾನವನ್ನು ಸ್ವೀಕರಿಸಿದರಷ್ಟೇ ಅಲ್ಲ, ತಾವೇ ರಣಭೂಮಿಯ ಪ್ರಯಾಣಕ್ಕೆ ಸಿದ್ಧರಾದರು. ಜನ ತಮ್ಮ ಅರಸನನ್ನು ಮೆಚ್ಚಿ ಉಘೇ ಉಘೇ ಎಂದು ಜಯಘೋಷ ಮಾಡಿತು. ಸಮರ ಬೇರಿಗಳ ತಾಡನ ಧ್ವನಿಗಿಂತಲೂ ಪ್ರಚಂಡವಾಗಿತ್ತು ಜನತೆಯ ಜಯ ಘೋಷ. ರಾಷ್ಟ್ರಕೂಟ ರಾಜ್ಯದ ಮೇಲೆ ದಾಳಿ ಮಾಡಲು ಎದೆ ಮಾಡಿದ ಚಾಲುಕ್ಯರ ಮರ್ದನಕ್ಕೆ ಚಕ್ರವರ್ತಿಗಳೇ ಸಿದ್ಧರಾದರು. ಸೇನೆಗೆ ಮತ್ತಷ್ಟು ಉತ್ಸಾಹಕ್ಕೆ ಕಾರಣವಾದರೂ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾದ ಗಂಡು ಸಂತಾನವಿಲ್ಲದ ದೊರೆಗಳು ರಣರಂಗ ಪ್ರಯಾಣ ಮಾಡುವುದು ಸಚಿವ ಮಂಡಳಿಗೆ ಸರಿದೋರಲಿಲ್ಲ. ಸಮರಭಾರ ಹೊತ್ತ ಸೇನಾಧಿಪತಿಗಳು ಬೇಡವೆಂದರು. ಗರ್ಭಿಣಿಯಾದ ರಾಣಿ ನೇರವಾಗಿ ಹೇಳಲು ಸಾಧ್ಯವಿಲ್ಲದೆ ಕಂಬನಿ ದುಂಬಿದ ಕಣ್ಣುಗಳಿಂದ ನನಗಾಗಿ ಹೋಗಬೇಡಿ ಎಂಬಂತೆ ಬೇಡಿಕೆಯ ನೋಟ ಬೀರಿದರು. ಏನಾದರೂ ಚಕ್ರವರ್ತಿಗಳ ನಿರ್ಧಾರ ಕದಲಲಿಲ್ಲ. ಅಂದು ಸ್ವಯಂ ಚಕ್ರವರ್ತಿಗಳೇ ಸೇನಾಧಿಪತ್ಯ ಸ್ವೀಕಾರ ಮಾಡಿದಂದು ಆಡಿದ ಮಾತು ಮಾನ್ಯ ಕೇಟದ ಪ್ರಜೆಗಳ ಒಬ್ಬೊಬ್ಬರ ಹೃದಯದಲ್ಲೂ ಶಿಲಾಶಾಸನಕ್ಷರದಂತೆ ಸ್ಥಿರವಾಗಿತ್ತು. ಚಕ್ರವರ್ತಿಗಳು ಹೇಳಿದರು, ನಾವು ಸೇನಾಧಿಪತ್ಯವನ್ನು ವಹಿಸಬಾರದೆಂದೇ ನಿಮ್ಮೆಲ್ಲರ ಅಭಿಪ್ರಾಯ. ನಮ್ಮ ಮೇಲಿನ ಅನಂತ ಪ್ರೀತಿ, ರಾಷ್ಟ್ರಕೂಟ ಸಿಂಹಾಸನದ ಬಗ್ಗೆ ನಿಮಗಿರುವ ಅಪಾರ ಶ್ರದ್ಧೆ ನಿಮ್ಮಿಂದ ಈ ಮಾತನ್ನು ಆಡಿಸಿದೆ. ನಿಮ್ಮ ದೊರೆ ಕ್ಷೇಮವಾಗಿರಬೇಕು, ಸುಖವಾಗಿರಬೇಕು. ಕಷ್ಟದ ಕಿಡಿ ಸೋಕಿ ನಮ್ಮ ಕೂದಲು ಕೊಂಕಬಾರದು ಎಂಬಷ್ಟು ಪ್ರೇಮ ನಮ್ಮಲ್ಲಿ ನಿಮಗೆ ಎಂತಲೇ ಆ ಪ್ರೀತಿಯ ಮಾತನ್ನು ಅಭಿಪ್ರಾಯ ರೂಪದಲ್ಲಿ ವ್ಯಕ್ತಪಡಿಸಿದ್ದೀರಿ. ಅದಕ್ಕೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ನೀವು ಅಭಿಪ್ರಾಯವೆಂದು ಸೂಚಿಸಿದುದು ನಮಗೆ ಬರೀ ಅಭಿಪ್ರಾಯವಲ್ಲ, ಅಪ್ಪಣೆ. ನಿಮ್ಮ ಅಪ್ಪಣೆ ನಮಗೆ ಸರ್ವಸಾಮಾನ್ಯ. ಅದಕ್ಕೆ ಇದಿರಾಡುವ ಅಧಿಕಾರ ನಮಗಿಲ್ಲ. ಆದರೂ ನಾವು ಆಡುವ ಮಾತನ್ನು ತಾವು ಕೇಳಬೇಕು. ನಿಮ್ಮೆಲ್ಲರ ಚಕ್ರವರ್ತಿಯಂತೆ ನಾವು ಈ ಮಾತನ್ನು ಆಡುತ್ತಿಲ್ಲ. ನಿಮ್ಮಂತೆಯೇ ಪವಿತ್ರವಾದ ಈ ರಾಷ್ಟ್ರಕೂಟ ಸಿಂಹಾಸನದ ಊಳಿಗೆ ಮಾಡುವ ಹೊಣೆ ಹೊತ್ತ ಸೇವಕರಾಗಿ ಹೇಳುತ್ತೇವೆ. ಸಿಂಹಾಸನ ಗರುಡ ಲಾಂಛನದ ಧ್ವಜಗಳ ಮಾನ ರಕ್ಷಣೆಯಲ್ಲಿ ನಿಮ್ಮಂತೆ ನಮಗೂ ಪಾಲಿದೆ. ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸುವಂತೆ ನಮ್ಮ ಕರ್ತವ್ಯವನ್ನು ಪಾಲಿಸಲು ನಮಗೂ ಅವಕಾಶ ಕೊಡಿ. ಸುಖ ಬಂದಾಗ ಸಾಮ್ರಾಜ್ಯ ಕೊಡುವ ಸುಖವನ್ನು ನಿಮ್ಮೊಂದಿಗೆ ಅನುಭವಿಸಿದೆ. ಸಮರ ಭೂಮಿಯ ಸುಖದಲ್ಲೂ ನಮಗೆ ಪಾಲು ಕೊಡಿ ಎಂದು ಕೇಳುತ್ತಿದ್ದೇವೆ. ಅಲ್ಲದೆ ಈ ಬಾರಿಯ ಸಮರ ಉಳಿದ ಸಂಗ್ರಾಮಗಳಂತಲ್ಲ, ನಾವು ಜನ್ಮ ತಾಳಿದಂದು ನಮ್ಮ ನಿತ್ಯ ಕ್ಷೇಮಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಭಟನಿಗೆ ನಮ್ಮ ಪೂಜ್ಯ ಪಿತೃಪಾದರು ಮೆಚ್ಚಿಕೊಟ್ಟ ವೀರ ಮಾನ್ಯದ ಮೇಲೆ, ರಕ್ತ ಕೋಡಿಗೆಯ ಮೇಲೆ ಇಂದು ದಾಳಿ ನಡೆದಿದೆ. ಪಿತೃಪಾದರು ಸಲ್ಲಿಸಿದ ಆ ವೀರಭಟನ ಪರೋಕ್ಷ ವಿನಯದ ಭೂಮಿಯ ಮೇಲೆ ಶತ್ರು ಪದಾಘಾತವಾಗಿದೆ. ಎಂತಲೇ ಈ ಅಪಮಾನವನ್ನು ತೀರಿಸುವುದು ಉಳಿದೆಲ್ಲರಿಗಿಂತಲೂ ಹೆಚ್ಚಾಗಿ ನಮ್ಮ ಕರ್ತವ್ಯ. ಸ್ವರ್ಗದಲ್ಲಿರುವವರಿಗೆ ನಾವು ಸಲ್ಲಿಸಬೇಕಾದ ಸೇವೆ. ಅದಕ್ಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಸೇನಾಧಿಪತ್ಯವನ್ನು ಅನುಗ್ರಹ ಮಾಡಿ. ಸಿಂಹಾಸನದ ಮೇಲೆ ಎಂತೋ ಸಂಗ್ರಾಮ ರಂಗದಲ್ಲೂ ಅಂತೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಲು ಅವಕಾಶ ಕೊಡಿ. ನಾವು ಸಮರ ಭೂಮಿಗೆ ತೆರಳಿದರೆ ಈ ಸಿಂಹಾಸನಕ್ಕೆ ಮುಂದೆ ಯಾರು, ಮುಂದೆ ಈ ಸಿಂಹಾಸನದ ರಕ್ಷಣೆ ಹೇಗೆ ಎಂಬ ಪ್ರೇಮದ ಭೀತಿ ನಿಮ್ಮನ್ನು ಬಾಧಿಸುತ್ತಿದೆ. ನಿಮಗೆ ಆಶ್ವಾಸನೆ ಕೊಡುತ್ತೇವೆ. ಪ್ರಜಾ ಪ್ರೇಮ ಸಿಂಹಾಸನಕ್ಕೆ ಅಭೇದ್ಯವಾದ ವಜ್ರ ಕೋಟೆ. ಸಾಮ್ರಾಟರಿಂದ ಸಿಂಹಾಸನಗಳು ಉಳಿಯುವುದಿಲ್ಲ, ಬೆಳೆಯುವುದಿಲ್ಲ. ಪ್ರಜಾಕೋಟಿಯ ಪ್ರೇಮಪೂರ್ಣ ನಿಷ್ಠೆಯೇ ಸಿಂಹಾಸನದ ರಕ್ಷಾ ದೇವತೆ. ಈ ರಕ್ಷಾ ದೇವತೆಯ ಕೃಪೆ ಈ ಸಿಂಹಾಸನಕ್ಕೆ ಸಂಪೂರ್ಣವಾಗಿದೆ. ಎಂತಲೇ ಅದರ ಕಾವಲಿಗೆ ರಾಜಗೃಹವನ್ನು ಒಪ್ಪಿಸಿ ಕದನ ಕಳಕ್ಕೆ ನಡೆಯಲು ಅಪ್ಪಣೆ ಕೊಡಿ.
ಭದ್ರಾಸನದಿಂದ ಕೆಳಗಿಳಿದು ಮೃದು ಗಂಭೀರ ಧ್ವನಿಯಲ್ಲಿ ಚಕ್ರವರ್ತಿಗಳು ಆಡಿದ ಮಾತು ಕೇಳಿ ಸಭೆಯ ಕಣ್ಣು ಪ್ರೇಮ ಬಾಷ್ಪದಿಂದ ಮಂಜಾಗಿತ್ತು. ಮಳೆಗಾಲದ ಮುಗಿದ ಘೋಷದಂತಿತ್ತು. ಮಳೆಗಾಲದ ಮುಗಿಲ ಘೋಷದಂತಿತ್ತು. ಸಭಿಕರಲ್ಲಿ ಮೂಡಿದ ಗದ್ಗದ ಕಂಠದ ಜಯಧ್ವನಿ. ಆ ಮಾತು ಕೇಳಿದ ಬಳಿಕ ಯಾರಿಗೂ ದೊರೆಗೆ ಬೇಡವೆನ್ನಲು ಮನಸ್ಸಾಗಲಿಲ್ಲ. ನೃಪತುಂಗ ಚಕ್ರವರ್ತಿಗಳು ಸೇನಾಧಿಪತ್ಯದ ಅಭಿಷೇಕ ಸ್ನಾನ ಮಾಡಿ ಆಧಿಪತ್ಯದ ವಸ್ತ್ರ ಧರಿಸಿ ಅಧಿಕಾರದ ಆಯುಧ ಧರಿಸಿ ಮೂಲಭಟರ ಕಾವಲು ಪಡೆಯ ನಡುವೆ ಉತ್ತಮ ಶ್ವೇತಾಶ್ವವನ್ನು ಏರಿ ನಡೆದು ಕೊಂಬು ಕಹಳೆ ಯಾನಕ ಪಟಹ ಡಕ್ಕೆ ಶಂಖ ಸಮರಬೇರಿ ಮೊದಲಾದ ರಣವಾದ್ಯಗಳು ಮುಗಿಲು ಮೊಳಗುವಂತೆ ಮೊಳಗುತ್ತಿರಲು ಪಾಳಿಧ್ವಜ ಸಮೂಹ ಗಾಳಿಯಲ್ಲಿ ಉತ್ಸಾಹದಲ್ಲಿ ನರ್ತಿಸುತ್ತಿರಲು ವೆಂಗವಳ್ಳಿ ಅತ್ತ. ಖೇಡ ಕರ್ವಟ ಮಡಂಬ ಪಟ್ಟಣ ದ್ರೋಣ ಮುಖಗಳಿಂದ ಸಾಲು ಸಾಲಾಗಿ ನಡೆಯಿತು. ಅರಶಿನ ಕಾಡಿಗೆ ಧರಿಸಿ ತಾಂಬೂಲದಿಂದ ಕೆಂಪಾದ ಬಾಯಿನ ವಿಕಟ ಭಟವೇಷದ ಕನ್ನಡಿಗರ ಸೇನೆ ಮದ್ಯಪಾನದಿಂದ ಉದ್ರೇಕಿತವಾದ ಮದ ಗಜಗಳ ಘೀಕಾರಕ್ಕೆ ಶತ್ರುವಿನ ಎದೆ ಬಿರಿಯುತ್ತಿರಲು ನಿಂತಲ್ಲಿ ನಿಲ್ಲದೆ ಕೆಡಕಿದ ಜೇನು ಪಡೆಯಂತೆ ಕನ್ನಡ ಸೇನೆ ವೆಂಗವಳ್ಳಿಯ ಬಯಲಲ್ಲಿ ಚಾಲುಕ್ಯ ಸೇನೆಯ ಮೇಲೆ ಎರಗಿತು. ಹಾವಿನ ಮೇಲೆ ಎರಗುವ ಗರುಡನಂತೆ ರಾಷ್ಟ್ರಕೂಟ ಸೇನೆಯ ಸಿಡಿಲಾಗಾತದ ಇದಿರು ಚಾಲುಕ್ಯ ಸೇನೆ ತತ್ತರಿಸಿ ಸತ್ತ ದೊರೆಕಲಿ ವಿಷ್ಣುವರ್ಧನನನ್ನು ಸಮರ ಭೂಮಿಯಲ್ಲೇ ಬಿಟ್ಟು ಸಾಮಂತ ಪದವಿ ಸ್ವೀಕಾರ ಮಾಡಿ ಪಲಾಯನ ಮಾಡಿತು. ಮುಗಿಲಿನಂತೆ ಕವಿದು ಬಂದುದು ಇಬ್ಬನಿಯಂತೆ ಕರಗಿ ಹೋಯಿತು. ಆ ಗೆಲುವಿನ ವಿಜಯೋತ್ಸವಕ್ಕಾಗಿ ರಾಜಧಾನಿ ಮಾನ್ಯಕೇಟ ಅಲಂಕೃತವಾಗುತ್ತಿರುವಾಗಲೇ ಗೆದ್ದು ಬಂದ ಪಡೆ ರಾಜಧಾನಿಯ ಹೆಬ್ಬಾಗಿಲನ್ನು ಪ್ರವೇಶಿಸುತ್ತಿರುವಾಗಲೇ ಅವರನ್ನು ಎದುರುಗೊಂಡಿತು ಚಕ್ರವರ್ತಿಗೆ ಪುತ್ರೋತ್ಸವದ ಆನಂದ ವಾರ್ತೆ. ವಿಜಯೋತ್ಸವ ಪುತ್ರೋತ್ಸವ ಬಂಗಾರದ ಹೂವಿಗೆ ಪರಿಮಳವೂ ಮೂಡಿದಂತಾಯಿತು. ರಾಜಧಾನಿಯ ಸಡಗರಕ್ಕೆ ಎಣೆಯೇ ಇಲ್ಲದಂತಾಯಿತು. 10 ದಿನಗಳ ಕಾಲ ನಿತ್ಯೋತ್ಸವ. 11ನೆಯ ದಿನ ಮಹಾರಾಣಿಯವರಿಗೆ ಸೂತಿಕ ಸ್ನಾನವಾಗಿ ಶೌಚ ನಿವಾರಣೆಯಾದಂದು ಪುತ್ರೋತ್ಸವ ವಿಜಯೋತ್ಸವಗಳ ಎರಡು ಹಿಗ್ಗು ಸಂಗಮಿಸಿದ ಮಹದೋತ್ಸವ. ನಗರ ರಾಜಧಾನಿಗಳಿಗೆ ಪನ್ನೀರು ತಳೆದು ಇಬ್ಬದಿಗೂ ಸಾಲು ಪುಷ್ಪಮಾಲೆಯ ಅಲಂಕಾರ ಮಾಡಿ ಚೌಪದ ಪ್ರದೇಶಗಳಲ್ಲಿ ಕೃಷ್ಣಗರು ಧೂಪದ ಕೊಡಗಳನ್ನಿಟ್ಟು ನಗರ ಲಕ್ಷ್ಮಿಗೆ ಪರಿಮಳ ಸ್ನಾನ ಮಾಡಿಸಿದರು. ಬೀದಿ ಬೀದಿಯು ನಾಟ್ಯ ಗೃಹವಾಯಿತು. ಎಲ್ಲೆಲ್ಲಿ ಹೋದರೂ ಆನಂದ ಬೇರಿಯ ತಾಡನದ ಮೃದು ಮಾದಕ ಧ್ವನಿ ಮಂಗಳ ವಾದ್ಯಸ್ವನ ಮಂತ್ರಘೋಷ ಮನೆ ಮನೆಯು ಸುಣ್ಣ ಬಣ್ಣದ ಕಾರಣ ಮಾಡಿಕೊಂಡು ಹೂ ತೋರಣಗಳ ಅಲಂಕಾರ ತಳೆದು ತಾವೇ ಅರಳಿದ ಹೂಗಳಂತೆ ಕಳಕಳಿಸುತ್ತಿವೆ. ಒಂದೊಂದು ಮನೆ ಮೇಲೂ ಹಾರುವ ಬಾವುಟಗಳು ನೀಲಿಯ ಬಾನಿನಲ್ಲಿ ರೆಕ್ಕೆ ಬಡಿದು ಹಕ್ಕಿಗಳಂತೆ ಶೋಭಿಸಿದವು. ಮನೆ ದೇವಾಲಯ ಅಂಗಡಿ ಒಂದೊಂದರ ಮುಂದೂ ಕಟ್ಟಿದ ದಟ್ಟವಾದ ಪತ್ರಾಲಂಕಾರದಿಂದ ಅರಸು ಕುಮಾರನ ಜನ್ಮೋತ್ಸವದಲ್ಲಿ ಭಾಗವಹಿಸಲು ವನವೇ ನಗರಕ್ಕೆ ಆಗಮಿಸಿದಂತಿದೆ. ಪನ್ನೀರಿನ ಸ್ನಾನದಿಂದ ಧೂಳಡಗಿದ ಬೀದಿ ಬಣ್ಣ ಬಣ್ಣದ ಹಿಟ್ಟಿನ ಚಿತ್ರ ವಿಚಿತ್ರವಾದ 100 ಬಗೆಯ ರಂಗವಲ್ಲಿಯ ಚಿತ್ರಗಳಿಂದ ಚೆಲುವಾಗಿ ನೆಲದ ಮೇಲೆ ಕಾಲಿಡಲು ಮನಸ್ಸು ಬಾರದಂತಿದೆ. ವಿಶಾಲವಾದ ಪತ್ರ ಪುಷ್ಪ ಧ್ವಜಾಲಂಕೃತವಾದ ಚಲಿಸುವ ರಂಗ ಮಂಟಪಗಳಲ್ಲಿ ನರ್ತಿಸುವ ಕಮನೀಯ ದೇಹ ಲಾವಣ್ಯದ ನಾನಾ ದೇಶದ ಗಣಿಕೆ ಯುವತಿಯರ ನೃತ್ಯಕ್ಕೆ ಮುಡಿಯುವ ಹಿಮ್ಮೇಳ ವಾದ್ಯ ಧ್ವನಿ ನಗರವನ್ನೇ ರಂಗ ಮಂಟಪವನ್ನಾಗಿಸಿದೆ. ಅಲ್ಲಲ್ಲಿ ದೊಂಬರ ಗಣೆಯಾಟ ಸೂತ್ರ ಗೊಂಬೆಯಾಟಗಳು ನಡೆಯುತ್ತಿವೆ. ದೇಶದ 6 ಭಾಗಗಳಿಂದ ಬಂದ ಬಗೆಬಗೆಯ ವಸ್ತ್ರ ಧರಿಸಿದ ಜನಸಮೂಹ ಉತ್ಸವದ ಉತ್ಸಾಹದಲ್ಲಿ ದಾರಿ ಕಾಣದಂತೆ ಸುತ್ತುತ್ತಿವೆ. ಕೋಲಾಟವಾಡುವವರ ಇಂದ್ರಜಾಲ ಮಾಡುವವರ ಸುತ್ತಮುತ್ತ ಒಂದು ಕಡೆ ಈ ಆಕರ್ಷಣೆಯಾದರೆ ಇನ್ನೊಂದು ಕಡೆ ರಾಜಬೀದಿಗಳಲ್ಲಿ ದೊರೆಗೆ ಕಾಣಿಕೆ ಒಪ್ಪಿಸಲು ಸಕಲ ರಾಜ ಮರ್ಯಾದೆಗಳೊಡನೆ ಗಳಿಗೆ ಗೊಬ್ಬರಂತೆ ಬರುತ್ತಿರುವ 100 ಜನ ಮಾಂಡಲಿಕ ಮಹಾಮಾಂಡಲಿಕ ಸಾಮಂತ ಮಹಾಸಾಮಂತ ವಿಷಯಪತಿ ಗ್ರಾಮಪತಿ ಶ್ರೇಣಿಪತಿ ಮಹತ್ತರರ ಪರಿವಾರ ಸೇನೆಗಳು ನೋಡುವ ಕಣ್ಣನ್ನು ಕದಲದಂತೆ ಸೆರೆ ಹಿಡಿಸುತ್ತವೆ. ಗೆಜ್ಜೆ ಕಟ್ಟಿದ ಕಾಲಿನ ಕುಣಿಯುವ ಕುದುರೆಗಳು ವೃತ್ತಾಕಾರವಾಗಿ ಸುತ್ತುತ್ತಾ ಗೀಳಿಟ್ಟು ಮಾವಟಿಗೆ ನಿಂತ ಹೂವನ್ನು ಮುಗಿಲಿಗೆ ತೂರುತ್ತಾ ನಡೆಯುವ ಆನೆ ಕುದುರೆಗಳ ಮೇಲೆ ವಿಚಿತ್ರ ರೀತಿಯ ಕಸರತ್ತು ಮಾಡಿ ಜನಮನವನ್ನು ನಲಿಸುವ ತುರ್ವಗ ವೇಡಂಗ ಗಜ ವೇಡಂಗರ ಪಡೆಗಳು ನಡೆಯುತ್ತಲೇ ಖಡ್ಗ ಯುದ್ಧದ ಚಾತುರಿ ಮೆರೆಯುವ ಇರಿವ ಬೆಡಂಗರು ಒಂಟಿ ಹೇಸರಗತ್ತೆಗಳು ಕಟ್ಟಿದ ಸುಂದರ ರಥದಲ್ಲಿ ಬಿರುದುಗಳನ್ನು ಜಯಗೀತೆಗಳನ್ನು ಹಾಡುತ್ತಾ ಕುಳಿತ ವೇಶ್ಯೆಯರು ಒಂದಿ ಮಾಗದರು ಬಿಸಿಲಿನಲ್ಲಿ ಬಿಸಿಲಿನ ಮರಿಯಾಗಿ ತಳತಳಿಸುವ ಮಕರ ತೋರಣಗಳ ಸಾಲುಗಳು ಛತ್ರ ಚಾಮರಗಳು ಒಬ್ಬೊಬ್ಬರಿಗೂ ವಿಶಿಷ್ಟವಾದ ಬಿರುದಿನ ವಾದ್ಯಗಳು ಬಿರುದಿನ ಉಡುಗೆ ತೊಡುಗೆಗಳು ನೋಡುವ ಕಣ್ಣಿಗಾಗಲಿ ಕೇಳುವ ಕಿವಿಗಾಗಲಿ ಬಿಡುವೇ ಇಲ್ಲ. ಅರಮನೆಯಂತೂ ಆನಂದದಲ್ಲಿ ಅರಳಿದ ಸ್ವರ್ಗ ಸಮವಾಗಿದೆ.
ವಸಂತ ಕಾಲದಲ್ಲಿ ಮಲ್ಲಿಗೆಯ ಬನದಲ್ಲಿ ಝೇಂಕರಿಸುತ್ತಾ ತುಂಬಿದ ದುಂಬಿಗಳಂತಿದ್ದಾರೆ ಅರಮನೆಯ ಪರಿಜನ. ಎಲ್ಲರಿಗೂ ಉತ್ಸಾಹ, ಎಲ್ಲೆಲ್ಲೂ ನಗೆಯ ಕೋಲಾಹಲ, ಬಿಡುವಿಲ್ಲದ ಸಡಗರ. ಇನ್ನು ಮುಂದಿನ ಭಾಗವನ್ನು ಮುಂದಿನ ವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.